ಎರಡನೇ ಬಾರಿಗೆ ಸಚಿವರಾಗಿ ಆಯ್ಕೆಯಾದ ಬಳಿಕ ತವರು ಜಿಲ್ಲೆ ಬೀದರ್ಗೆ ಮೊದಲ ಬಾರಿಗೆ ಸಚಿವ ಪ್ರಭು ಚವ್ಹಾಣ್ ಆಗಮಿಸಿದ್ರು ಅವರಿಗೆ ಅದ್ಭುತ ಸ್ವಾಗತವನ್ನ ಕೋರಲಾಯಿತು ಚವ್ಹಾಣ್ ಅವರಿಗೆ ಬೀದರ್ ತಾಲೂಕಿನ ಶಹಪುರ ಬಳಿಯ ತೆಲಂಗಾಣ ಗಡಿಯಲ್ಲಿ ಬಸವ ಕಲ್ಯಾಣ ಶಾಸಕ ಶರಣು ಸಲಗರ ಪಕ್ಷದ ಮುಖಂಡರಾದ ಡಿಕೆ ಸಿದ್ರಾಮ್ ಸೇರಿದಂತೆ ಹಲವು ಮುಖಂಡರು ನೂರಾರು ಬಿಜೆಪಿ ಕಾರ್ಯಕರ್ತರು ಹೂಮಾಲೆ ಹಾಕಿ ಶಾಲು ಕೂಡಿಸಿ ಅದ್ಧೂರಿಯಾಗಿ ಬರಮಾಡಿಕೊಂಡರು ಬಳಿಕ ಬಿಜೆಪಿ ಕಚೇರಿಗೆ ಭೇಟಿ ನೀಡಿದ ಸಚಿವರಿಗೆ ಪಕ್ಷದ ಪ್ರಮುಖರು ಸನ್ಮಾನಿಸಿ ಗೌರವಿಸಿದರು ತಮ್ಮ ಸ್ವಕ್ಷೇತ್ರಕ್ಕೆ ತೆರಳುತ್ತಾ ಇದ್ದ ರಸ್ತೆ ಉದ್ದಕ್ಕೂ ಜನ ಅದ್ಧೂರಿಯಾಗಿ ಸ್ವಾಗತವನ್ನ ಮಾಡಿಕೊಂಡರು ಈ ವೇಳೆ ಮಾತನಾಡಿದ ಸಚಿವ ಪ್ರಭು ಚವ್ಹಾಣ್ ರಾಜ್ಯ ಸಂಪುಟದಲ್ಲಿ ನನಗೆ ಸ್ಥಾನ ನೀಡಿದ್ದಕ್ಕೆ ಪಕ್ಷದ ನಾಯಕರಿಗೆ ಅಭಿನಂದಿಸುತ್ತೀನಿ ಪಶುಸಂಗೋಪನೆ ಖಾತೆ ಸಿಗಬಹುದು ಅನ್ನೋ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ ಇನ್ನು ಗಡಿಯಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಡಿಸಿ ಕಚೇರಿಯಲ್ಲಿ ಸಭೆ ನಡೆಸೋದಾಗಿ ತಿಳಿಸಿದರು ಬೊಮ್ಮಾಯಿ ಕ್ಯಾಬಿನೆಟ್ ನಲ್ಲಿ ಎರಡನೇ ಬಾರಿ ಬೀದರ್ ಜಿಲ್ಲಾ ಮಹಾಜನತೆ ಆಶೀರ್ವಾದದಿಂದ ನಮ್ಮ ರಾಷ್ಟ್ರ ನಾಯಕರು ರಾಜ್ಯ ನಾಯಕರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರು ರಾಷ್ಟ್ರೀಯ ನಮ್ಮ ಅಧ್ಯಕ್ಷ ಬಿಜೆಪಿ ಜೆಪಿ ನಡ್ಡಾ ಅವರು ನಮ್ಮ ರಾಜ್ಯ ಅಧ್ಯಕ್ಷ ಅನಿಲ್ ಕಟೀಲ್ ಕುಮಾರ್ ಜಿ ಅವರು ಆಮೇಲೆ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಎಲ್ಲ ನಾಯಕರ ಕರ್ಪದಿಂದ ಬಿದರ್ ಜಿಂತೆ ಆಶೀರ್ವಾದದಿಂದ ವಾಪಸ್ ಸೆಕೆಂಡ್ ಟೈಮ್ ನಮ್ಮದು ಮಂತ್ರಿ ಭಾಗ್ಯ ಸಿಕ್ಕಿದೆ ನಾನು ಬಹಳ ಖುಷಿ ಇದ್ದೀನಿ ಹ್ಯಾಪಿ ಇದ್ದೀನಿ ಅದಕ್ಕಾಗಿ ವಿಶೇಷವಾಗಿ ನಮ್ಮ ಕಾರ್ಯಕರ್ತರ ಶ್ರಮದಿಂದ ಎಲ್ಲ ಆಗಿದೆ ನಮ್ಮದು ಗುರಿ ಬಿದರ್ ಜಿಲ್ಲಾ ಸಂಪೂರ್ಣ ಅಭಿವೃದ್ಧಿ ಆಗಬೇಕು ಪಶು ಸಂಗೋಪನೆಯಲ್ಲಿ ಬಹಳ ಕೆಲಸವನ್ನು ಮಾಡಿದ್ದೀನಿ ಅರ್ಧ ಕೆಲಸ ನಿಂತಿದೆ ಈ ಖಾತೆ ನಮ್ಮ ಸಿಕ್ರೆ 100% ಪೂರ್ಣ ಕೆಲಸ ಮಾಡ್ತೀವಿ ಈ ನಮ್ಮ ಅಜೆಂಡಾ ಪಾರ್ಟಿ ಅಜೆಂಡಾ ನಮ್ಮ ಅಜೆಂಡಾ ನಮ್ಮ ಸಂಘ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್